ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಕರ್ನಾಟಕ ಪ್ರಗತಿ ಪರಿಶೀಲನಾ ಸಭೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ಹಾಜರಾಗಬೇಕೆಂದು ತುಮಕೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿರವರು ಖಡಕ್ಕಾಗಿ ಎಚ್ಚರಿಕೆ ನೀಡಿದರು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಅವರ ಪರವಾಗಿ ಸಹಾಯಕ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಬರಕೂಡದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿರವರು ಖಡಕ್ಕಾಗಿ ಎಚ್ಚರಿಕೆ ನೀಡಿದರು. ತುಮಕೂರಿನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಎರಡನೇ ತ್ರೈಮಾಸಿಕ ಕೆಡಿಪಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವ ಜೆಸಿ ಮಾಧುಸ್ವಾಮಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲಾ ಮಟ್ಟದ ಅಧಿಕಾರಿಯೊಬ್ಬರು ಸಭೆಗೆ ಗೈರು ಹಾಜರಾಗಿ ಅವರ ಬದಲಾಗಿ ಸಹಾಯಕ ಅಧಿಕಾರಿ ಬಂದಿದ್ದು, ಸಚಿವ ಮಾಧುಸ್ವಾಮಿರವರು ಇಲಾಖೆಗೆ ಸಂಬಂಧಿಸಿದ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದಂತೆಯೇ ಸಹಾಯಕ ಅಧಿಕಾರಿ ಉತ್ತರಿಸಲಾಗದೆ ತಡಬಡಿಸತೊಡಗಿದರು. ಇದರಿಂದ ಸಿಟ್ಟಿಗೆದ್ದ ಸಚಿವ ಮಾಧುಸ್ವಾಮಿರವರು ನೀವು ಸಭೆಯಿಂದ ಹೊರ ಹೋಗುವಂತೆ ಸೂಚಿಸಿದರು. ಇನ್ನು ಮುಂದೆ ಯಾವುದೇ ಬೇರೆ ಅಧಿಕಾರಿಗಳು ಬರಬಾರದೆಂದು ಸೂಚಿಸಿದರು. ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಯಾವ ಯಾವ ತಾಲೂಕಿನಲ್ಲಿ ಎಷ್ಟು ಕೈಗಾರಿಕೆಗಳಿದೆ ಎಂಬುದರ ಬಗ್ಗೆ ಸಭೆಗೆ ಮಾಹಿತಿ ನೀಡಲು ಸಂಸದ ಜಿಎಸ್ ಬಸವರಾಜರವರು ಡಿಐಸಿ ಅಧಿಕಾರಿಗೆ ಸೂಚಿಸಿದರು. ಆಗ ಆ ಅಧಿಕಾರಿ ತುಮಕೂರು, ಶಿರಾ, ಪಾವಗಡ ತಾಲೂಕಿನ ಬಗ್ಗೆ ಮಾಹಿತಿ ನೀಡಲು ಮುಂದಾದಾಗ ಬೇರೆ ತಾಲೂಕುಗಳ ಬಗ್ಗೆ ಮಾಹಿತಿ ನೀಡಲು ತಾಕೀತು ನೀಡಿದರು. ಮಾಹಿತಿ ಇಲ್ಲದೆ ಬರೀ ಸುಳ್ಳು ಹೇಳುತ್ತಿದ್ದೀರಿ, ಯಾವ ತಾಲೂಕಿಗೂ ಹೋಗಿಲ್ಲವೆಂದು ಸಂಸದರು ನೇರವಾಗಿ ಛೇಡಿಸಿದರು. ರಾಜಕೀಯ ಮಾಡ್ಕೊಂಡು ಕಾರ್ಮಿಕರಿಗೆ ಯಾವುದೇ ಸೌಲಭ್ಯ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿರುವ ಕಾರ್ಮಿಕ ಅಧಿಕಾರಿ ವಿರುದ್ಧ ಸಚಿವ ಮಾಧುಸ್ವಾಮಿ ತರಾಟೆಗೆ ತೆಗೆದುಕೊಂಡರು. is not utilized for the benefit of labor and manpower. ತುಮಕೂರು ಜಿಲ್ಲೆನೂ ಅದೇ ಕಥೆ ಆಗಿದೆ. ಯಾವ್ಯಾವ ಉದ್ದೇಶಗಳಿಗೋಸ್ಕರ ಅವರ ಹತ್ರ ನಾವು ಡಿಡಕ್ಟ್ ಮಾಡಿರ್ತೀವಿ, ಅದನ್ನ ನೀವು ಯಾರು ಬಳಸಿಲ್ಲ. ಲೇಬರ್ ವೆಲ್ಫೇರ್ಗೆ, ಲೇಬರ್ ಬೆನಿಫಿಟ್ಗೆ ಎಜುಕೇಷನ್ಗೂ ಬಳಸಿಲ್ಲ, ಹೌಸಿಂಗ್ಗೂ ಬಳಸಿಲ್ಲ, ಇನ್ಫ್ರಾಸ್ಟ್ರಕ್ಚರ್ಗೂ ಬಳಸಿಲ್ಲ. ಬಟ್ ವಾಟ್ ಪ್ರಿವೆಂಟ್ಸ್ ಇನ್ ಮೇಕಿಂಗ್ ಯೂಸ್ ಆಫ್ ದ ಫಂಡ್ಸ್ ಬಿಟ್ಬಿಡಿ. ಮನೆ ಕೇಂದ್ರ ಸರ್ಕಾರ ಕೊಡ್ತಾರೆ, ಕೇಂದ್ರ ಸರ್ಕಾರ ಕೊಡೋದಾಗ ನೀವು ಕೊಡ್ಬೇಕಲ್ಲಿ. ಅಲ್ಲಿ ಯಾರು ಅಶಕ್ತ ಇದ್ದಾರೆ, ಹೋಗಿ ತಂದೆ ಬಿಟ್ಟು ಹೋಗೋ, ಅವ್ರು ಏನ್ ಮಾಡಿದ್ರು? 29 ವರ್ಷ ಕೂಲಿ ಮಾಡುದು ನಮಗೆ ಏನು ಅಂತ ಆಗಿದ್ದಾರೆ. ಈ ಗವರ್ನಮೆಂಟ್ ಸರ್ಕಾರ ಏನ್ ಮಾಡ್ತೀವಿ?
ಎಷ್ಟು ಕಾರ್ಮಿಕರಿಗೆ ಮನೆ ಕಟ್ಟಲು ಹಣ ನೀಡಿದ್ದೀರಿ, ಮದುವೆಗೆ ಹಣ ನೀಡಿದ್ದೀರಿ ಎಂದು ಸಚಿವರು ಪ್ರಶ್ನೆ ಹಾಕಿದ್ದಾಗ ಕಾರ್ಮಿಕ ಅಧಿಕಾರಿ ಉತ್ತರಿಸಲಾಗದೆ ತಡಬಡಿಸಿದರು. ಒಂದು ಹಂತದಲ್ಲಿ ಸಂಸದ ಬಸವರಾಜರವರು ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡದೆ ಹೊರ ರಾಜ್ಯದವರಿಗೆ ಉದ್ಯೋಗ ನೀಡುತ್ತಿದ್ದು ನೀವೇನು ಮಾಡುತ್ತಿದ್ದೀರಿ ಎಂದು ಕಾರ್ಮಿಕ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು. ಇದೇ ವೇಳೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಶಾಲಿನಿ ರಜನೀಶ್ ರವರು ಸಹ ನೀವು ಆಗಾಗ್ಗೆ ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿ ಹಾಗೂ ನೌಕರರ ನೇಮಕಾತಿ ಬಗ್ಗೆ ಮಾಹಿತಿ ನೀಡಬೇಕೆಂದು ಕಾರ್ಮಿಕ ಅಧಿಕಾರಿಗೆ ತಾಕೀತು ಮಾಡಿದರು. ಟೆಕ್ಸ್ಟೈಲ್ ಅಪರಲ್ನಲ್ಲಿ 19,800, ಇಲೆಕ್ಟ್ರಾನಿಕ್ಸ್ನಲ್ಲಿ 4,800, ಆಟೋ ಅಂಡ್ ಆಟೋ ಕಂಪನೀಸ್ 6,200, ಅದರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಇಕ್ವಿಪ್ಮೆಂಟ್ಸ್ ಅಲ್ಲಿ 2,500, ಫಾರ್ಮಾಸ್ಯುಟಿಕಲ್ 1,300, ಎಂಜಿನಿಯರಿಂಗ್ ಅಲ್ಲಿ 3,900, ಜನರಲ್ ಇಂಡಸ್ಟ್ರೀಸ್ 15,700, ಟೋಟಲ್ ಇಂಡಸ್ಟ್ರಿಯಲ್. ಈ ಸಂದರ್ಭದಲ್ಲಿ ಶಾಸಕರುಗಳಾದ ಬಿಸಿ ನಾಗೇಶ್, ಎಂವಿ ವೀರಭದ್ರಯ್ಯ ಮತ್ತಿತರರು ವಿವಿಧ ಇಲಾಖೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳನ್ನು ಪ್ರಶ್ನಿಸಿ ಮಾಹಿತಿ ಪಡೆದುಕೊಂಡರು. ಈ ಪ್ರಗತಿ ಪರಿಶೀಲನೆ ಸಭೆಗೆ ಸಂಸದ ಜಿಎಸ್ ಬಸವರಾಜ್, ಶಾಸಕರಾದ ಜ್ಯೋತಿ ಗಣೇಶ್, ಡಾಕ್ಟರ್ ರಂಗನಾಥ್, ಬಿ ಸತ್ಯನಾರಾಯಣ್, ಬಿಸಿ ನಾಗೇಶ್, ಮಸಾಲ ಜಯರಾಮ್, ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ, ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸಿಇಒ ಶುಭಾ ಕಲ್ಯಾಣ್, ಎಎಸ್ಪಿ ಉದೇಶ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಜಿಲ್ಲೆಯ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಗೆ ಆಗಮಿಸಿದ್ದರು. ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಸಭೆಗೆ ಹಾಜರಾದ ಪ್ರತಿಯೊಬ್ಬರನ್ನು ತಪಾಸಣೆ ಮಾಡಿ ಹೊರಗೆ ಬಿಡಲಾಯಿತು. ಮಾಗಡಿಯಲ್ಲಿ 2019 ಸಾಲಿನ ಬೆಂಗಳೂರು ವಿಭಾಗ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿಗೆ ಶಾಸಕ ಎ ಮಂಜುನಾಥ್ ಚಾಲನೆ ನೀಡಿದರು. ಮಾಗಡಿಯಲ್ಲಿ 2019 ಸಾಲಿನ ಬೆಂಗಳೂರು ವಿಭಾಗ ಮಟ್ಟದ 17 ವರ್ಷದೊಳಗಿನ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾವಳಿಗೆ ಮಾಗಡಿ ಶಾಸಕ ಎ ಮಂಜುನಾಥ್ ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯತ್ ರಾಮನಗರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ 2019 ಸಾಲಿನ ಬೆಂಗಳೂರು ವಿಭಾಗ ಮಟ್ಟದ 17 ವರ್ಷದೊಳಗಿನ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾವಳಿಯನ್ನ ಮಾಗಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದೆ. ರಾಜ್ಯದ 11 ಜಿಲ್ಲೆಗಳಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಥ್ರೋಬಾಲ್ ಕೂಟದಲ್ಲಿ ಭಾಗವಹಿಸಿದರು. ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ವಿಧಾನ ಪರಿಷತ್ ಶಾಸಕ ಆ ದೇವೇಗೌಡ ಉದ್ಘಾಟಿಸಿದರು. ಕ್ರೀಡಾ ಜ್ಯೋತಿಯನ್ನ ಮಾಗಡಿ ಶಾಸಕ ಎ ಮಂಜುನಾಥ್ ವಿದ್ಯಾರ್ಥಿಗಳಿಂದ ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸುವ ಮೂಲಕ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಶಾಸಕ ಆ ದೇವೇಗೌಡ, ಸರ್ಕಾರ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಹೋಬಳಿ, ತಾಲೂಕು, ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟೀಯ ಮಟ್ಟದಲ್ಲಿ ಕ್ರೀಡಾಕೂಟವನ್ನು ಏರ್ಪಡಿಸಿ ಹಲವಾರು ಪ್ರತಿಭೆಗಳನ್ನು ಗುರುತಿಸುವಂತಾಗಿದೆ. ಅಂದಿನ ಕಾಲದಲ್ಲಿ ಭಾರತ ಬಹುದೊಡ್ಡ ರಾಷ್ಟವಾಗಿದ್ದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಪಡೆಯುವಲ್ಲಿ ಬಹಳ ಹಿಂದೆ ಉಳಿದಿತ್ತು. ಕಾರಣ ಕ್ರೀಡಾ ಪ್ರತಿಭೆಗಳ ಅಭಾವ ಹಾಗೂ ವಿದ್ಯಾರ್ಥಿ ಮಟ್ಟದ ಕ್ರೀಡಾ ಮನೋಭಾವದ ಬಗ್ಗೆ ಸರಿಯಾದ ಆಸಕ್ತಿ ತೋರದಿರುವುದು. ಆದರೆ ಇದು ಭಾರತ ಅನೇಕ ಪದಕಗಳ ಗೂಡಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಹಾಗೂ ಅವರಲ್ಲಿನ ಪ್ರತಿಭೆಯನ್ನು ಅನಾವರಣಗೊಳಿಸಿ ರಾಷ್ಟಕ್ಕೆ ಹೆಸರಾಗುವಲ್ಲಿ ನಿರಂತರ ಪ್ರಯತ್ನಿಸಬೇಕೆಂದರು. ನಿಜವಾಗಲೂ ನೀವು ತಾಲೂಕು ಮಟ್ಟದಿಂದ ಈಗಾಗಲೇ ವಿಭಾಗ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಿಂದ ವಿಭಾಗ ಮಟ್ಟಕ್ಕೆ ಬಂದಿದ್ದ ಎಲ್ಲ ಕ್ರೀಡಾಪಟುಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ತಾವೆಲ್ಲ ಜಿಲ್ಲಾ ರಾಜ್ಯ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ತಮಗೆಲ್ಲ ಶುಭವಾಗ್ಲಿ ಅಂತ ಕೋರುತ್ತಾ, ತಾವೆಲ್ಲ ಬಿಸಿಲಿರೋದನ್ನ ನಾನು ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ. ನಾನು ನಿಮ್ಮೆಲ್ಲರ ಶಿಕ್ಷಕರ ಆಶೀರ್ವಾದದಿಂದ ನಾನು ಪದವೀಧರ ಕ್ಷೇತ್ರಕ್ಕೆ ಆಯ್ಕೆ ಮಾಡಿದ್ದಕ್ಕೆ ನನಗೆ ಸಿಕ್ಕ ಅವಕಾಶದಲ್ಲಿ ಶಿಕ್ಷಕರದ ಯಾವುದೇ ಸಮಸ್ಯೆಗಳು ಬಂದಾಗ ನಮ್ಮ ಸರ್ಕಾರ ಬಂದ ಮೇಲೆ ತಮಗೀಗಾಗಲೇ ಗೊತ್ತಿದೆ, ಹೈಸ್ಕೂಲಿಂದ ಮಿಡ್ಲ್ ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ಗೆ ಭರ್ತಿಯಾದಂಥವರಿಗೆ ಒಂದು ಇನ್ಕ್ರಿಮೆಂಟ್ ಬರಬೇಕಾಗಿತ್ತು. ಅದನ್ನು ಸಹ ಈಗಾಗಲೇ ಆದೇಶ ಹೊರಡಿದ್ದಾಗಿದೆ. ಪಿಎನು ಸಹ ಇವತ್ತು ಡಿಎನು ಇವತ್ತು ಆದೇಶವನ್ನು ನೀಡಿದ್ದಾರೆ ಅಂತ ನಿಮಗೆ ಈಗಾಗಲೇ ನ್ಯೂಸ್ ಗೊತ್ತಾಗಿದೆ. ಜೊತೆಗೆ ಮೊನ್ನೆ ಶಿವರಾಮ್ ಅವರು ನಮಗೆ ಜ್ಯೋತಿ ಸಂಜೀವಿನಿ ಬಗ್ಗೆ ನಾನು ಲೆಟರ್ ಕೊಟ್ಟ ತಕ್ಷಣ ಸಚಿವರಿಗೆ ಮತ್ತು ಆಯುಕ್ತರಿಗೆ ಕಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಪದವೀಧರಾದವರಿಗೆ ನಮಗೆ ಒಂದು ಸಿಎಂಡಾರ್ ತಿದ್ದುಪಡಿ ಮಾಡಬೇಕು ಅಂತಂದ್ರು. ಸಚಿವರು ಮುಂದೆ ಡಿಸ್ಕಸ್ ಮಾಡಿ ಮಾರನೇ ಕಾಲದಲ್ಲಿ ತಕ್ಷಣ ಸಚಿವರಿಗೆ ನಾನು ಈಗಾಗಲೇ ಹೊರಟ್ಟೆ ಸಾಹೇಬರಲ್ಲಿ ಮಾಡಿಕೊಟ್ಟಿದ್ದೀವಿ, ಅದು ಆಗ್ತದೆ ಅಂತ ನನ್ನ ಭಾವನೆ. ಕ್ರೀಡಾಕೂಟದಲ್ಲಿ ರಾಜ್ಯದ 11 ಜಿಲ್ಲೆಗಳ ವಿವಿಧ ಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಂದ್ಯಾವಳಿಯಲ್ಲಿ ಭಾಗವಹಿಸಿದರು.
ಕ್ರೀಡಾ ತಂಡಗಳ ಪರಿಚಯವನ್ನು ಶಾಸಕ ಎ ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರುಗಳು ತಂಡದ ಪರಿಚಯ ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಶಾಸಕ ಎ ಮಂಜುನಾಥ್, ಶಿಕ್ಷಣ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಧನಂಜಯ ನಾಯ್ಕ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ದಿವ್ಯಗಣರಾದ ಚಂದ್ರಮ್ಮ, ನಂಜಯ್ಯ, ಶೈಲಜಾ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿದ್ದೇಶ್ವರ್, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ನಾಗರಾಜು, ಅಶೋಕ್ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಜರಿದ್ದರು. ತುಮಕೂರಿನ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಸಿದ್ಧಗೊಳಿಸಲಾದ ವಿವಿಧ ಮಾದರಿಗಳ ವಸ್ತು ಪ್ರದರ್ಶನ ಎಲ್ಲರೂ ಮೆಚ್ಚುಗೆಗೆ ಪಾತ್ರವಾಯಿತು. ಕಳೆದ 4 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ವಸ್ತು ಪ್ರದರ್ಶನದಲ್ಲಿ ಈ ಬಾರಿ ವಿಭಿನ್ನವಾಗಿದ್ದರೂ ಇನ್ನೂ ಹೆಚ್ಚಿನ ಗುಣಮಟ್ಟದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಆಗಬೇಕಿತ್ತೆಂಬ ಅಭಿಲಾಷೆಯನ್ನು ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಅಭಿಮತ ವ್ಯಕ್ತಪಡಿಸಿದರು. ತುಮಕೂರಿನ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜು ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಏರ್ಪಡಿಸಿದ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡು ಪ್ರದೀಪ್ ಕುಮಾರ್ ಮಾತನಾಡಿದರು. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಆಯೋಜಿಸಿದ ವಸ್ತು ಪ್ರದರ್ಶನದಿಂದಾಗಿ ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಜ್ಞಾನ ಬೆಳೆಯುವ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸುಲಭವಾಗಿ ಎದುರಿಸಬಹುದಾಗಿದೆ ಎಂದು ಅವರು ಹೇಳಿದರು. ತಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ದೃಷ್ಟಿಯಿಂದ ಪ್ರತಿ ವರ್ಷವೂ ವಸ್ತು ಪ್ರದರ್ಶನ ಮಾಡಲಾಗುತ್ತಿದ್ದು ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ ವಸ್ತು ಪ್ರದರ್ಶನವು ತುಂಬಾ ಉಪಯುಕ್ತ ಮಾಹಿತಿ ದೊರೆಯಲಿದೆ ಎಂದರು. ಎಲ್ಲ ಮಕ್ಕಳು ಆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಗಳನ್ನ ಪಾಸ್ ಮಾಡಲಿಕ್ಕೆ ಸೈನ್ಸ್ ಕೋಚಿಂಗ್ಸ್ಗಳನ್ನ ಕಾಲೇಜ್ಗಳಲ್ಲಿ ತಗೊಂತಾರೆ, ಹೊರಗಡೆ ತಗೊಂತಾರೆ. ವಿದ್ಯಾನಿಧಿ ವಿದ್ಯಾವಾಹಿ ಆಲ್ಸೋ ಬೀಯಿಂಗ್ ಪ್ರೊವೈಡಿಂಗ್ ವಂಡರ್ಫುಲ್ ಕೋಚಿಂಗ್ ಫಾರ್ ದೋ ಸ್ಟೂಡೆಂಟ್ಸ್. ಬಟ್ ಬಹಳಷ್ಟು ಟೈಮ್ ಇಫ್ ಐ ಕಂಪೇರ್ ಇಟ್ ವಿತ್ ಪ್ರಪಂಚದಾದ್ಯಂತ ಸ್ಟೂಡೆಂಟ್ಸ್ಗಳೇನು ಓದ್ತಾ ಇದ್ದಾರೆ, ಪಿ ಯು ಸಿ ಮಕ್ಕಳು 11th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್, ಅವರ ಬಗ್ಗೆ ಕಂಪೇರ್ ಮಾಡಿದ್ರೆ ಡೆವಲಪ್ ಕಂಟ್ರೀಸ್ ಸ್ಪೆಷಲಿ ಅಮೆರಿಕಾ, ಯುರೋಪಿಯನ್ ಕಂಟ್ರೀಸ್, ಆಸ್ಟ್ರೇಲಿಯಾ, ಕಾಲ್ ದಮ್ ಅದರ್ ಡೆವಲಪ್ ಕಂಟ್ರೀಸ್, ಅಲ್ಲಿ ಸ್ಟೂಡೆಂಟ್ಸ್ಗಳು 11th ಅಂಡ್ 12th ಯಾವ ರೀತಿ ಓದ್ತಾರೆ ನಿಮ್ ಜೊತೆ ಕಂಪೇರ್ ಮಾಡಿ ಚೆಕ್ ಮಾಡಿದಾಗ ಪ್ರಾಬಬ್ಲಿ ದೇ ಆರ್ ನಾಟ್ ಸೋ ಗುಡ್ ಆಸ್ ಯು ವೆನ್ ಇಟ್ ಕಮ್ಸ್ ಟು ಎಕ್ಸಾಮಿನೇಷನ್ ಆರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗೆ ಬಂದಾಗ, ಆರ್ ಈವನ್ ಟು ಎಕ್ಸ್ಟೆಂಡ್ ಸಬ್ಜೆಕ್ಟ್ ಗಳನ್ನ ನಾನು ಕಂಪೇರ್ ಮಾಡಿದಾಗ, ಎಸ್ಪೆಷಲಿ ಸೈನ್ಸ್ ಸಬ್ಜೆಕ್ಟ್ ಗಳನ್ನ ಕಂಪೇರ್ ಮಾಡಿದಾಗ ಅವರ ಡೆಪ್ತ್ ಆಫ್ ಸಬ್ಜೆಕ್ಟ್ ಬಹಳ ಕಮ್ಮಿ ಇದೆ. ನಿಮಗೂ ಖುಷಿಯಾಗಿ ಅಲ್ಲಿ ಹೋಗೋದ್ರೆ ಬಹಳ ಈಸಿಯಾಗಿ ಪಾಸ್ ಆಗ್ಬಿಡ್ತೀರಾ. ಇಲ್ಲಿ ಓದಿದ್ರೆ ಸೈನ್ಸ್ ಅಲ್ಲಿ ಕ್ಯಾಲ್ಕುಲಸ್ ಇದೆ, ಇಂಟಿಗ್ರೇಷನ್ ಇದೆ, ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಇದೆ. ದೋಸ್ ಟಾಪಿಕ್ ಇಟ್ ಸೆಲ್ಫ್ ಇಸ್ ಮಿಸ್ಸಿಂಗ್ ಇನ್ ದ ಸಿಲೆಬಸ್. 11th 12th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. ಹಾಗಾದ್ರೆ ನೀವು ಜಾಸ್ತಿ ಇನ್ನೋವೇಟ್ ಮಾಡಬೇಕು. ಅಂದ್ರೆ ಇಂಡಿಯನ್ ಕಿಡ್ಸ್ ನೀವು ಬಹಳ ಬೇಗ ಓದ್ತಾ ಇದ್ದೀರಾ, ಪಿ ಯು ಸಿನ ಕರೆಕ್ಟಲ್ಲ, ಸಬ್ಜೆಕ್ಟ್ ಗಳನ್ನ ಜಾಸ್ತಿ ಓದ್ತೀರಾ, ಅಂಕೆಗಳನ್ನ ಜಾಸ್ತಿ ತೆಗಿತೀರಾ. ಇನ್ನೋವೇಷನ್ ಯಾರು ಜಾಸ್ತಿ ಮಾಡ್ಬೇಕಾಗಲ್ಲ, ನೀವೇ ಮಾಡಬೇಕಾಗಿತ್ತು. ಇನ್ನೋವೇಷನ್ಸ್ ಗಳು ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಚೇಳೂರಿನ ವಿನಸ್ ಇಂಟರ್ನ್ಯಾಷನಲ್ ಶಾಲೆಯ ಮುಖ್ಯಸ್ಥ ಎಂಎಸ್ ನಟರಾಜ್ ರವರು ವಿಶೇಷ ಅತಿಥಿಯಾಗಿ ಆಗಮಿಸಿ ವಿದ್ಯಾರ್ಥಿಗಳು ಸಿದ್ಧಗೊಳಿಸಿದ ವಸ್ತು ಪ್ರದರ್ಶನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಉತ್ತಮ ಗುಣಮಟ್ಟದ ಕಾಲೇಜು ಎಂದು ಹೆಸರು ಪಡೆದಿದೆ. ಗುಣಮಟ್ಟದ ಬೋಧನೆ ಬಗ್ಗೆ ವ್ಯಾಪಕ ಪ್ರಚಾರ ಆಗಿದ್ದು ಇಂತಹ ವಸ್ತು ಪ್ರದರ್ಶನಗಳಿಂದ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟ ಸಹ ಬೆಳೆಯುತ್ತಿದೆ ಎಂದರು. Mysore is also one of the aspirants of IIT and also is preparing for AIIMS. Because of that reason, I have little bit knowledge about the schools and colleges, especially the few colleges which are giving the guidance regarding the preparation of board examination as well as entrance examination like IIT, JEE. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಕೆಬಿ ಜಯಣ್ಣ ಮಾತನಾಡಿ, ವಸ್ತು ಪ್ರದರ್ಶನಗಳು ಆಗಾಗ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಜ್ಞಾನಾರ್ಜನೆ ಬೆಳೆಯಲಿದೆ ಎಂದು ಆಶಿಸಿದರು. ಕಾಲೇಜಿನ ಪ್ರಾಚಾರ್ಯ ಸಿದ್ದೇಶ್ವರ ಸ್ವಾಮಿ ಅಧ್ಯಕ್ಷತೆ ವಹಿಸಿದರು. ಅಲ್ಲೇ ಮರವನ್ನು ಪ್ರಿನ್ಸಿಪಾಲ್ ಹೆಸರು ದಾಪಿಸ್ಕೊಳ್ಳಕ್ಕೆ ಅವನನ್ನು ಪ್ರಯತ್ನ ಪಡ್ತಾ ಇದ್ದೀನಿ. ಹಿರಿಯ ರಾಜ್ಯದಲ್ಲ ಮಾಡ್ಕೊಟ್ಟಿದ್ದೆ, ಹಾಗಾಗಿ ಎಲ್ಲ ಕಾರ್ಯಕ್ರಮದ ಯಶಸ್ವಿಗೊಳಿಸಿ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿ ಅಂತ ಹೇಳ್ಬಿಟ್ಟು
ಕಾಲೇಜಿನ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ವಿವಿಧ ರೀತಿಯಲ್ಲಿ ಸಿದ್ಧಗೊಳಿಸಲಾದ ಮಾದರಿಗಳನ್ನು ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಾಗಡಿ ತಾಲೂಕಿನ ಬಾಚನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಾಸಕ ಎ ಮಂಜುನಾಥ್ ಅವರಿಂದ ಗುದ್ದಲಿ ಪೂಜೆ ನೆರವೇರಿಸಿದರು. ಮಾಗಡಿ ತಾಲೂಕಿನ ಬಾಚನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎ ಮಂಜು ಗುದ್ದಲಿ ಪೂಜೆ ನೆರವೇರಿಸಿದರು. ನಬಾರ್ಡ್ ವತಿಯಿಂದ ಸುಮಾರು 95 ಲಕ್ಷ ರೂಗಳ ವೆಚ್ಚದಲ್ಲಿ ಕಲ್ಪು ಗ್ರಾಮ ರಸ್ತೆಯನ್ನ ಡಾಂಬರೀಕರಣ, ದೊಡ್ಡ ಪಿಸ್ಕಲ್ ಗ್ರಾಮದ ಕಾಂಕ್ರೀಟ್ ರಸ್ತೆಗೆ ಸುಮಾರು 15 ಲಕ್ಷ ಸೇರಿದಂತೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳು ಹಾಗೂ ಅಧ್ಯಕ್ಷರುಗಳನ್ನೊಳಗೊಂಡಂತೆ ನರೇಗ ಕಾಮಗಾರಿಗಳನ್ನ ಸೇರಿ ಹಲವಾರು ಅನುದಾನದ ಅಡಿಗಳಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ಶಾಸಕ ಎ ಮಂಜುನಾಥ್ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ಎ ಮಂಜುನಾಥ್, ಹಲವು ವರ್ಷಗಳಿಂದ ತಾಲೂಕಿನಲ್ಲಿ ಡಾಂಬರೀಕರಣ ಕಾಣದಂತಹ ರಸ್ತೆಗಳನ್ನ ಗುರುತಿಸಿ ಸರ್ಕಾರದ ಗಮನಕ್ಕೆ ತಂದು ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇನೆ. ಗ್ರಾಮಗಳ ಅಭಿವೃದ್ಧಿಯಾಗದ ಹೊರತು ತಾಲೂಕಿನ ಅಭಿವೃದ್ಧಿ ಸಾಧ್ಯವಿಲ್ಲ ಎಂಬುದನ್ನ ಅರಿತ ಗ್ರಾಮಗಳ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಿತು ಎಂದು ಬಾಚಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೂ ಕಲ್ಲೂರು, ಈರಯ್ಯನಪಾಳ್ಯ, ದೊಡ್ಡ ಮುಸ್ಕಲ್ ಗ್ರಾಮಗಳಲ್ಲಿ ಇಂದು ರಸ್ತೆ ಡಾಂಬರೀಕರಣ, ಕಾಂಕ್ರೀಟ್ ರಸ್ತೆ, ಚರಂಡಿ ನಿರ್ಮಾಣ ಸೇರಿದಂತೆ ಹಲವಾರು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇವೆ. ಅದೇ ರೀತಿ ಈರಯ್ಯನಪಾಳ್ಯದಲ್ಲೂ ಕೂಡ ಸುಮಾರು ಎಸ್ಟಿಪಿನಲ್ಲಿ 33 ಲಕ್ಷ ಹಣ ಮಾಡಿ ನಿಗದಿ ಮಾಡಿ ಈಗಾಗಲೇ ಕಾಂಕ್ರೀಟೀಕರಣ ಮಾಡಿಸಿದ್ದೇವೆ. ಇವತ್ತು ದೊಡ್ಡ ಮಸ್ಕಲ್ನಲ್ಲಿ ಸುಮಾರು 50 ಲಕ್ಷದ ಪ್ಯಾಕೇಜು, ಇದರಲ್ಲಿ ರಸ್ತೆ ಚರಂಡಿಯನ್ನು ಮಾಡಿಸ್ಬೇಕು ಅಂತೇಳಿ ಎಸ್ಟಿಪಿನಲ್ಲಿ ಇದನ್ನು ಕೂಡ ಇವತ್ತು ಚಾಲನೆಯನ್ನು ಕೊಡಿಸ್ತಾ ಇದ್ದೀವಿ. ಸೊ ಒಂದೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೆಲ್ಲ ನಾವು ಅನುದಾನ ತಂದಿದ್ದೀವಿ, ನಾನು ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು, ನಮ್ಮ ಮುಖಂಡರುಗಳೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಯಾವ್ಯಾವ ಅನುದಾನ ಸರ್ ಇವತ್ತಿನ ಕಾರ್ಯಕ್ರಮ? ಒಂದು ಎಸ್ಸಿಪಿನಲ್ಲಿ, ಒಂದು ಎಸ್ಡಿಪಿನಲ್ಲಿ, ಒಂದು ನಬಾರ್ಡು, ಈ ಮೂರು PWDA ಮೂರು ಇಲಾಖೆಯಿಂದ ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ಪಂಚಾಯತಿ ಎಲ್ಲ ಇಲಾಖೆ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಶುರು ಮಾಡಿದ್ವಿ. ಗ್ರಾಮ ಪಂಚಾಯತಿಯಿಂದ ಕೂಡ ನರೇಗದಿಂದ 10 ಲಕ್ಷ ರೂಪಾಯಿ ಕಾಮಗಾರಿಯನ್ನ ಬಸ್ಕಲ್ ಗ್ರಾಮಕ್ಕೆ ಮಾಡಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಚಂದ್ರನಂಜಯ್ಯ, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ದಿವ್ಯಾ ಗಂಗಾಧರ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಧನಂಜಯ್ ನಾಯ್ಕ, ಶೈಲಿಶಾ, ಪಿಡಿಒ ಕಾಂತರಾಜು, ಎಡಿಪಿ ರಮಣ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಜರಿದ್ದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಬೇಕೆಂದು ಆಗ್ರಹಿಸಿ ಮಾಜಿ ಶಾಸಕ ಎಚ್ ನಿಂಗಪ್ಪರ್ ಅವರ ನೇತೃತ್ವದಲ್ಲಿ ರೈತರು ಜಿಲ್ಲಾ ಪಂಚಾಯಿತಿ ಮುಂಭಾಗ ಧರಣಿ ನಡೆಸಿದರು. ತುಮಕೂರು ಗ್ರಾಮಾಂತರ ಪ್ರದೇಶದಲ್ಲಿರುವ ಕೆರೆಗಳಿಗೆ ಹೇಮಾವತಿ ನೀರನ್ನು ಹರಿಸಬೇಕೆಂದು ಆಗ್ರಹಿಸಿ ಗ್ರಾಮಾಂತರ ಕ್ಷೇತ್ರದ ಜನರು ಜಿಲ್ಲಾ ಪಂಚಾಯತ್ ಮುಂಭಾಗ ಧರಣಿ ನಡೆಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿರವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಕೆಡಿಪಿ ಸಭೆ ಹಿನ್ನೆಲೆಯಲ್ಲಿ ಸಚಿವರ ಗಮನ ಸೆಳೆಯಲು ಮಾಜಿ ಶಾಸಕ ಎಚ್ ನಿಂಗಪ್ಪರ್ ಅವರ ನೇತೃತ್ವದಲ್ಲಿ ರೈತರು ಧರಣಿ ನಡೆಸಿದರು. ಗ್ರಾಮಾಂತರ ಕ್ಷೇತ್ರದಲ್ಲಿರುವ ಕೆರೆಗಳಿಗೆ ಹೇಮಾವತಿ ನೀರು ಹರಿಸಬೇಕೆಂದು ಆಗ್ರಹಿಸಿ ಈ ಹಿಂದೆ ನಿಂಗಪ್ಪರ್ ಅವರು ಸಚಿವ ಮಾಧುಸ್ವಾಮಿರವರಿಗೆ ಮನವಿ ಮಾಡಿದ್ದರು. ಸಚಿವರ ಸೂಚನೆಯಂತೆ ತಾವು ಇಲ್ಲಿಗೆ ಆಗಮಿಸಿದ್ದಾಗಿ ಸಚಿವರಿಗೆ ಲಿಖಿತ ಮನವಿ ಪತ್ರ ಅರ್ಪಿಸಿ ನೀರು ಬಿಡುವಂತೆ ಕೋರಿದ್ದಾರೆ. ಮಾಗಡಿ ಪಟ್ಟಣದ ವಾರ್ಡ್ ನಂಬರ್ 14 ಸೋಮೇಶ್ವರ ಬಡಾವಣೆಯಲ್ಲಿ ವಿದ್ಯುತ್ ಉಪಕರಣಗಳು ಬೀದಿಯಲ್ಲೇ ಬಾಯಿ ತೆರೆದು ಬಲಿಗಾಗಿ ಕಾಯುತ್ತಿದ್ದರೂ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಿಲ್ಲವೆಂದು ಸಾರ್ವಜನಿಕರು ದೂರಿದ್ದಾರೆ. ಮಾಗಡಿ ಪಟ್ಟಣದ ವಾರ್ಡ್ ನಂಬರ್ 14 ಸೋಮೇಶ್ವರ ಬಡಾವಣೆಯಲ್ಲಿ ವಿದ್ಯುತ್ ಉಪಕರಣಗಳು ಬೀದಿಯಲ್ಲೇ ಬಾಯಿ ತೆರೆದು ಬಲಿಗಾಗಿ ಕಾಯುತ್ತಿದ್ದರೂ ಯಾರೊಬ್ಬರೂ ಗಮನ ಹರಿಸುತ್ತಿಲ್ಲ. ಸಮಸ್ಯೆ ಮುಂದುವರೆದರೆ ಸಾರ್ವಜನಿಕರು ಪುರಸಭಾ ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆ ನೀಡಿದ್ದಾರೆ.
ಮಾಗಡಿ ಪಟ್ಟಣದ ವಾರ್ಡ್ ನಂಬರ್ 14 ಸೋಮೇಶ್ವರ ಬಡಾವಣೆಯಲ್ಲಿ ನೀರಿಗಾಗಿ ರಸ್ತೆಯಲ್ಲೇ ಅಳವಡಿಸಿರುವ ಮೀಟರ್ ಬಾಕ್ಸ್ಗಳ ಹಾಗೂ ವಿದ್ಯುತ್ ಉಪಕರಣಗಳು ಕಳೆದ 6 ಬಾಯಿ ತೆರೆದು ಬಲಿಯಾಗಿ ಕಾಯುತ್ತಿವೆ. ಈ ರಸ್ತೆಯಲ್ಲಿ ಶಾಲಾ ಮಕ್ಕಳು ಹಾಗೂ ಅಂಗನವಾಡಿ ಮಕ್ಕಳು ಪ್ರತಿನಿತ್ಯ ಓಡಾಡುತ್ತಾರೆ. ಇಲ್ಲಿಯವರೆಗೂ ಚುನಾಯಿತರಾದ ಪುರಸಭಾ ಕೌನ್ಸಿಲರ್ಗಳಾಗಲಿ ಪುರಸಭಾ ಅಧಿಕಾರಿಗಳಾಗಲಿ ಇತ್ತ ಗಮನ ಹರಿಸುತ್ತಿಲ್ಲ. ಮಾಗಡಿ ಪಟ್ಟಣದಾದ್ಯಂತ ಹಲವಾರು ವಾರ್ಡ್ಗಳಲ್ಲಿ ಬೀದಿ ಬದಿಯಲ್ಲಿಯೇ ಇಂತಹ ಕರ್ಮಕಾಂಡಗಳು ತಲೆದೆತ್ತಿ ನಿಂತಿವೆ. ಪಕ್ಕದಲ್ಲಿ ಹೊಸದಾಗಿ ಮೀಟರ್ ಬಾಕ್ಸ್ಗಳನ್ನ ಹಾಕಿ 6 ಕಳೆದರೂ ಸಹ ತೆರೆದ ಬಾಕ್ಸ್ಗಳಿಂದ ಹೊಸ ಬಾಕ್ಸ್ಗೆ ಮೀಟರ್ಗಳನ್ನ ಬದಲಾಯಿಸಲು ಪುರಸಭಾ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ. ಸಮಸ್ಯೆ ಮುಂದುವರೆದರೆ ಸಾರ್ವಜನಿಕರು ಪುರಸಭಾ ಚುನಾವಣಾದ ಬಹಿಷ್ಕಾರದ ಎಚ್ಚರಿಕೆ ನೀಡಿದ್ದಾರೆ. ಜೊತೆಗೆ ಖಾಲಿ ಬಿಂದಿಗೆಗಳನ್ನ ಹಿಡಿದು ಜನಪ್ರತಿನಿಧಿಗಳು ಹಾಗೂ ಪುರಸಭಾ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಬರ್ತಾರೆ ಇಲ್ಲಿ ನೋಡಿ, ಇವಾಗ ನಮ್ಮ ಮನೆ ತವಿಂದ ಕೂಕದೆ, ಅಪ್ಪ ಓಡ್ಬನ್ರಿ ಈ ಕಡೆಗೆ ಅಂತ ಹೇಳ್ಕೊಂಬಂದೆ ಹುಡುಗರನ್ನ. ಬಂದು ಆ ಹುಡುಗರು ಹುಡುಗಿ ಬಂದು ಎಳ್ಕೊದೋಯ್ತು. ಯಾರು ಬರೋದಿಲ್ಲ, ನೋಡೋದಿಲ್ಲ, ಗೆದ್ದವ್ರು ಒಬ್ರು ಬರೋದಿಲ್ಲ ಇಲ್ಲಿಗೆ. ಏನು ಎತ್ತ ಅಂತ ಒಬ್ರು ವಿಚಾರಿಸೋದಿಲ್ಲ. ನೋಡಿ, ನೀರೆಲ್ಲ ವೇಸ್ಟ್ ಆಗ್ತಾ ಇರ್ತದೆ. ನಾವು ಇನ್ನೆಷ್ಟೊಂದ ಕಾಯ, ನಾವು ಅಲ್ಲಿಂದ ಮನೆ ತವಿಂದ ಒಂದು ಗಾಡಿ ಬಂದ್ರು ಗುದ್ಗೋದೈತದೆ. ಒಂದು ಬಾಕ್ಲಿಲ್ಲ, ಒಂದು ಕದ ಇಲ್ಲ. ಸರಿಯಾಗಿ 6 ನಿಂಗೆ ಇದೆ. ಇಲ್ಲಿ ಇಲ್ಲಿ ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ? ಅದೆಲ್ಲ ರೆಡಿ ಮಾಡ್ತೀರಿ, ರೆಡಿ ಮಾಡ್ಸಿ ಅಂದ್ರೆ ಯಾರು ಬರೋದಿಲ್ಲ. ಹೊಸದಾಕಿ ಎಷ್ಟು ದಿವಸ ಆಯ್ತು? ಹೊಸದಾಕಿ ಒಂದು 6-7 ಆಗಿದೆ. ಯಾರು ಕನೆಕ್ಷನ್ ಕೊಟ್ಟಿಲ್ಲ? ಯಾರು ಇನ್ನ ಕನೆಕ್ಷನ್ ಕೊಟ್ಟಿಲ್ಲ. ಇವಾಗ ಏನಾಗ್ಬೇಕಂತ ಒತ್ತಾಯ ಮಾಡ್ತೀರಿ? ಅದರಿಂದ ಅದಕ್ಕೆ ಚೇಂಜ್ ಮಾಡಿಸ್ಬೇಕು. ಅದ್ ಬಾಕ್ಲು ಬಂದವಸ್ತಾಗ ಬಾಕ್ಲು ಮಾಡಂಗ್ ಬೀಗ ಹಾಕಂಗ್ ಮಾಡ್ಬೇಕು. ಮಕ್ಳು ಮರಿ ಯಾರು ಮುಟ್ಟಂಗ್ ಮಾಡ್ಬೇಕು. ನಿಮ್ಮ ಹೆಸರು? ರತ್ನಮ್ಮ. ಇನ್ನು ಈ ಸಂಬಂಧ ಪ್ರತಿಕ್ರಿಯಿಸಿರುವ ಮಾಗಡಿ ಪುರಸಭಾ ಮುಖ್ಯಾಧಿಕಾರಿ ನಟರಾಜ್, ಪಟ್ಟಣದಲ್ಲಿ ಇಂತಹ ಹಲವಾರು ಬಾಕ್ಸ್ಗಳು ತೆರೆದಿರುವುದು ನನ್ನ ಗಮನಕ್ಕೆ ಈ ಹಿಂದೆಯೂ ಸಹ ಬಂದಿತ್ತು. ಈಗಲೂ ಸಹ ನಮ್ಮ ಸಿಬ್ಬಂದಿಗೆ ತೆರೆದ ಬಾಕ್ಸ್ಗಳನ್ನ ತೆಗೆದು ಹೊಸ ಬಾಕ್ಸ್ಗಳನ್ನ ಹಾಕುವಂತೆ ತಿಳಿಸಿದ್ದೇನೆ. ನನ್ನ ಗಮನಕ್ಕೆ ಇದೀಗ ಬಂದಿರುವುದರಿಂದ ಇನ್ನು 1 ಪಟ್ಟಣದಲ್ಲಿರುವ ಎಲ್ಲಾ ನೀರಿನ ವಿದ್ಯುತ್ ಬಾಕ್ಸ್ಗಳನ್ನ ಸರಿಪಡಿಸುವುದಾಗಿ ಬೇಟಿ ಜವಾಬ್ದಾರಿ ಉತ್ತರಕ್ಕೆ ಮುಂದಾದರು. ನನ್ನ ಗಮನಕ್ಕೆ ಇದು ಬಂದಿರಲಿಲ್ಲ, ಈಗ ಮಾತಾಡಿದ್ದು ನೋಡುತ್ತೇವೆ. ಅವರು ಅದೇ ಟೌನಲ್ಲಿ ಒಂದು 15-20 ಆ ಥರ ಇದೆ ಬಳಸಿದ್ದಾವೆ. ಆದಷ್ಟು ಬೇಗ ಅದು ವರ್ಕೌಟ್ ಕೊಟ್ಬಿಟ್ಟು ಅದನ್ನ ಸರಿಪಡಿಸೋಣ ಅಂತ ಇದು ಮಾಡ್ತಾಯಿದ್ದೀನಿ. ನಾಳೆ ಬೆಳಗ್ಗೆ ಅದನ್ನು ವರ್ಕೌಟ್ ಕೊಟ್ಟು ಬೇಗ ಅದನ್ನು ಸಾಲ್ವ್ ಮಾಡ್ಕೊಡ್ತೀನಿ. ಜನರಿಗೆ ಏನು ತೊಂದರೆ ಆಗ್ತಂಗೆ ಕ್ರಮ ವಹಿಸ್ತೀನಿ ಆದಷ್ಟು. ಅವರು ಪ್ರತಿಯೊಂದು 6 ಆಯ್ತಂದ್ರೆ ಸರ್, 6 ಈಗ ನಿಮ್ಮ ಗಮನಕ್ಕೆ ಗೊತ್ತಾಯ್ತು? ನನ್ನ ಗಮನ ಬಂದಿಲ್ಲ, ಪ್ರಶಾಂತ್ ಅವ್ರು ನನ್ನ ಗಮನ ತುಂಬಿಲ್ಲ ಅದನ್ನು. ಸೊ ಈಗ ಮಾತಾಡಿದ್ದೀನಿ, ಕರಡಿ ಫೋನಲ್ಲಿದೆ. ಅವ ಇವ್ರು ಬಂದ ತಕ್ಷಣ ವರ್ಕೌಟ್ ಕೊಡ್ತೀನಿ, ಅಷ್ಟು ಬೇಗ ಕ್ರಮ ತಗೊಳ್ತೀನಿ. ಎಷ್ಟು ಬೇಗ ರೆಡಿ ಆಗ್ಬೋದು ಸರ್? ಎಷ್ಟು ಯೂಸ್ ಮಾಡ್ಬೋದು? ವಿತಿನ್ 1-10 ನಾನು ಮುಗಿಸ್ಕೊಳ್ತೀನಿ. ಮಾಗಡಿ ಪಟ್ಟಣದಲ್ಲಿ ಪುರಸಭಾ ವ್ಯಾಪ್ತಿಯಲ್ಲಿ ಹಲವಾರು ವಾರ್ಡ್ಗಳಿದ್ದು ಎಲ್ಲ ವಿದ್ಯುತ್ ಉಪಕರಣಗಳು ಈ ರೀತಿ ತುಕ್ಕುತ್ತಿದ್ದು ಬೀದಿಯಲ್ಲಿ ಎದ್ದು ಕಾಣುತ್ತಿದ್ದು ಮೃತ್ಯು ಕೂಪುಗಳಾಗಿ ಪರಿಣಮಿಸುತ್ತಿದ್ದರೂ ಇಲ್ಲಿನ ಪುರಸಭಾ ಅಧಿಕಾರಿಗಳು ಖಡಕ್ ನಿದ್ದೆಯಲ್ಲಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಕಾಣುತ್ತಿದೆ. ಏನೇ ಆಗಲಿ, ಪ್ರತಿನಿತ್ಯವೂ ಅಭಿವೃದ್ಧಿಯೇ ನನ್ನ ಧ್ಯೇಯ ಎಂದು ಬೊಬ್ಬೆ ಹೊಡೆಯುತ್ತಿರುವ ಇಲ್ಲಿನ ಶಾಸಕರು ಪುರಸಭಾ ಅಧಿಕಾರಿಗಳನ್ನ ನಿದ್ದೆಯಿಂದ ಎಬ್ಬಿಸಿ ಪಟ್ಟಣದ ಸಮಸ್ಯೆಗಳತ್ತ ಗಮನ ಹರಿಸಿ ಸಾರ್ವಜನಿಕರ ನೆಮ್ಮದಿಗೆ ಸ್ಪಂದಿಸುವವರೇ ಎಂಬುದನ್ನ ಕಾದು ನೋಡಬೇಕಿದೆ. ಕಾಂಗ್ರೆಸ್ ಪಕ್ಷದ ಪ್ರಬಲ ನಾಯಕರುಗಳ ವಿರುದ್ಧ ಮಾತನಾಡಿ ಬಳಿಕ ಕ್ಷಮೆ ಯಾಚಿಸಿದ ಕೋಲಾರದ ಕಾಂಗ್ರೆಸ್ ಮುಖಂಡರುಗಳು ಹೌದು, ಕಳೆದ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೋಲಾರ ನಗರಸಭೆ ಮಾಜಿ ಉಪಾಧ್ಯಕ್ಷ ಎಲ್ ಖಲೀಲ್ ರವರ ಭಾಷೆ ಉಚ್ಚಾರಣೆ ಸರಿಯಾಗಿ ಬಾರದೆ ಬಾಯಿತಪ್ಪಿನಿಂದ ಕೆಪಿಸಿಸಿ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಹಾಗೂ ಕರ್ನಾಟಕ ರಾಜ್ಯ ಉಸ್ತುವಾರಿಗಳಾದ ವೇಣುಗೋಪಾಲ್ ರವರ ಬಗೆಗೆ ವಿಷಯ ಪ್ರಸ್ತಾಪನೆ ಮಾಡಿ ಅವರಿಬ್ಬರಿಂದಲೇ ಕಾಂಗ್ರೆಸ್ ಪಕ್ಷ ಹಿನ್ನಡೆ ಆಗಿದೆ ಎಂದು ಹೇಳಿದ್ದಾರೆ. ಎಲ್ ಖಲೀಲ್ ಹೇಳಿಕೆಗೂ ನಮಗೂ ಯಾವುದೇ ತೆರನಾದ ಸಂಬಂಧ ಇರುವುದಿಲ್ಲ. ಈ ವಿಚಾರವಾಗಿ ನಾವು ಎಲ್ ಖಲೀಲ್ ರವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೇವೆ. ಈ ವಿಚಾರದಲ್ಲಿ ದಿನೇಶ್ ಗುಂಡೂರಾವ್ ಹಾಗೂ ವೇಣುಗೋಪಾಲ್ ಕುರಿತಾಗಿ ಯಾವ ಪದವನ್ನು ಬಳಕೆ ಮಾಡಿಲ್ಲ ಹಾಗೂ ದೋಷಾರೋಪಣೆ ಮಾಡಿಲ್ಲ. ಆದಾಗಿಯೂ ನಮ್ಮನ್ನು ಕಾಂಗ್ರೆಸ್ ಪಕ್ಷ ವಿರೋಧಿ ಎಂದು ಪರಿಗಣಿಸಿ ಅಮಾನತ್ತು ಮಾಡಲಾಗಿದೆ. ದಯವಿಟ್ಟು ನಮ್ಮ ಅಮಾನತ್ತು ಆದೇಶ ಹಿಂಪಡೆಯಬೇಕೆಂದು ನಿನ್ನೆಯಷ್ಟೇ ಪಕ್ಷದಿಂದ ಅಮಾನತುಗೊಂಡ ಕಾಂಗ್ರೆಸ್ ಮುಖಂಡರುಗಳಾದ ಪ್ರಸಾದ್ ಬಾಬು, ಎಚ್ ವಿ ಕುಮಾರ್, ಜಯದೇವ್, ಇಕ್ಬಾಲ್, ಅಹಮದ್, ನಾಗರಾಜ್, ಅಥಾವುಲ್ಲಾ ಖಾನ್, ಎಲ್ ಖಲೀಲ್ ರವರುಗಳು ಪತ್ರಿಕಾಗೋಷ್ಠಿಯಲ್ಲಿ ಬಹಿರಂಗವಾಗಿ ಕ್ಷಮೆ ಕೇಳುವ ಮೂಲಕ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕೋಲಾರ ನಗರಸಭೆ ಮಾಜಿ ಉಪಾಧ್ಯಕ್ಷ ಎಲ್ ಖಲೀಲ್ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಾವು ಮಾತ್ರವೇ ದಿನೇಶ್ ಗುಂಡೂರಾವ್ ಹಾಗೂ ವೇಣುಗೋಪಾಲ್ ಕುರಿತಾಗಿ ಮಾತನಾಡಿದ್ದು ಈ ನೂರಿನ ಯಾವ ಮುಖಂಡರು ಯಾವುದೇ ವಿಷಯಗಳನ್ನು ಮಾತನಾಡಿಲ್ಲ. ತಪ್ಪು ಮಾಡಿರುವುದು ನಾನು. ನನ್ನಿಂದಾಗಿ ಇತರೆ ಮುಖಂಡರುಗಳನ್ನು ಅಮಾನತ್ತು ಮಾಡಲಾಗಿದೆ. ಆದ್ದರಿಂದ ದಯವಿಟ್ಟು ಪಕ್ಷ ವರಿಷ್ಠರು ನನ್ನನ್ನು ಕ್ಷಮಿಸಿ ಎಂದು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಕ್ಷಮೆ ಯಾಚಿಸಿದರು.
ಎಪಿಸಿಸಿ ಅಧ್ಯಕ್ಷರು ಮತ್ತು ಚಂದ್ರಾಡಿ ಜಿಲ್ಲಾ ಅಧ್ಯಕ್ಷರಿಂದ ನಾನು ಶುಭಾರಂಭ ಕೇಳ್ತಾ ಇದ್ದೀನಿ. ಮೊನ್ನೆ ಸ್ವಲ್ಪ ನಾಗೆ ತಪ್ಪಾಗಿ ಅವಹೇಳಿಕೆ ಬಂದಿದೆ, ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ನೋವಾಗಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಉಂಟಾಗಿದೆ, ಅದಕ್ಕೆ ಶುಭಾರಂಭ ಕೇಳ್ತಾ ಇದ್ದೀನಿ. ಅದಕ್ಕೆ ಪತ್ರಿಕಾ ಸಲಹಾಕಾರದಿಂದ ನಾನು ತಿರ್ಗಾ ಕೌಂಟರ್ ಕೊಟ್ಟು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದು ಪತ್ರಿಕೋದ್ಯಮಿಗೆ ಸಲಹೆ ಕೊಟ್ಟು ಎಲ್ಲರಿಗೆ ಅವರು ಬೇರೆಯವ್ರಿಗೆ ಸಸ್ಪೆಂಡ್ ಮಾಡಿದ್ದಾರೆ, ಅವ್ರಿಗೆ ಅಮಾನತ್ ಮಾಡಿದ್ದಾರೆ, ತಪ್ಪು ಕೆ ಪಿ ಸಿ ಸಿ ಆಗಲಿ ಇವರಾಗಲಿ ಅದು ವಾಪಸ್ ಮಾಡಬೇಕಂತ ಕೇಳ್ತಾ ಇದ್ದೀನಿ. ನಾನು ಮಾತಾಡಿದ್ದಕ್ಕೆ ಪಾಪ ಬೇರೆಯವ್ರಿಗೆ ಶಿಕ್ಷೆ ಆಗೋದು ಅನ್ನೋದು ಅನ್ಕೋಸೋದು ಬೇಡ. ಅದಕ್ಕೆ ಹೈಕಮಾಂಡ್ ತುರ್ತಾಗಿರ್ತಕ್ಕಂಥ ಮಾಜಿ ಅವ್ರಿಗೆ ವಜಾ ಮಾಡಬೇಕಂತ ಅಮಾನತ್ ಮಾಡಿಸಿದ ಆದೇಶವನ್ನು ಕೋರ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು ಮಾತನಾಡಿ, ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಲ್ ಖಲೀಲ್ ರವರ ಭಾಷೆ ಉಚ್ಚಾರಣೆ ಸರಿಯಾಗಿ ಬಾರದೆ ಬಾಯಿ ತಪ್ಪಿನಿಂದ ಮಾತನಾಡಿದ್ದು, ಈ ಕುರಿತು ನಾವುಗಳು ಅವರಿಗೆ ಬುದ್ಧಿವಾದ ಹೇಳಿದ್ದೇವೆ, ಆದ್ದರಿಂದ ವರಿಷ್ಠರು ನಮ್ಮನ್ನು ಹಾಗೂ ಪಕ್ಷ ಸಂಘಟಿಸಲು ನಾವು ಪಟ್ಟಿರುವ ಶ್ರಮವನ್ನು ಪರಿಗಣಿಸುತ್ತಾ ನಮ್ಮ ಉಚ್ಚಾರಣೆಯನ್ನು ರದ್ದುಪಡಿಸುವ ಮೂಲಕ ಜಿಲ್ಲೆಯಲ್ಲಿ ಪಕ್ಷವನ್ನು ಪ್ರಬಲವಾಗಿ ಕಟ್ಟಲು ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಅಪಘಾತಕ್ಕೀಡಾದ ಪಾವಗಡದ ನಟ ಎನ್ಟಿಆರ್ ಅಭಿಮಾನಿ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ವಿಧಿವಶರಾಗಿದ್ದಾರೆ. ಪಾವಗಡ ಪಟ್ಟಣದ ಸ್ವಾಮೀಜಿ ಆಸ್ಪತ್ರೆ ಮುಂಭಾಗದ ರಸ್ತೆಯಲ್ಲಿ ನಿಂತಿದ್ದ ಲಾರಿಗೆ ಡಿಕ್ಕಿ ಹೊಡೆದು ಅಪಘಾತ ಈಡಾಗಿದ್ದ ಎನ್ಟಿಆರ್ ಅಭಿಮಾನಿ ನಾಗರಾಜ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮುಂಜಾನೆ ಮೃತಪಟ್ಟಿದ್ದಾರೆ. ಮೃತ ನಾಗರಾಜು ರಾಜವಂತಿ ಗ್ರಾಮದ ಯುವಕ. ಎನ್ಟಿಆರ್ ಅಭಿಮಾನಿಯಾಗಿದ್ದ ನಾಗರಾಜ್ ಅನೇಕ ಸಮಾಜ ಸೇವೆ ಕೆಲಸಗಳಲ್ಲಿ ಭಾಗಿಯಾಗಿದ್ದರು. ಎನ್ಟಿಆರ್ ಹಾಗೂ ಸ್ನೇಹಿತರ ಹುಟ್ಟುಹಬ್ಬದಲ್ಲಿ ಆಶ್ರಮದ ವೃದ್ಧರಿಗೆ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು, ಬ್ರೆಡ್, ಬಟ್ಟೆಗಳನ್ನು ಸಂಘದ ಸದಸ್ಯರೊಂದಿಗೆ ತೆರಳಿ ನೀಡುತ್ತಿದ್ದರು. ಇಂತಹ ಸ್ನೇಹಿತನನ್ನು ಎನ್ಟಿಆರ್ ಅಭಿಮಾನಿಯನ್ನು ಕಳೆದುಕೊಂಡಿದ್ದೇವೆ ಎಂದು ಎನ್ಟಿಆರ್ ಅಭಿಮಾನಿಗಳು ಹಾಗೂ ಸ್ನೇಹಿತರು ದುಃಖ ಪಡುತ್ತಿದ್ದಾರೆ. ಬುಧವಾರ ರಾತ್ರಿ ಕೆಲಸ ಮುಗಿಸಿಕೊಂಡು ಸರ್ಕಲ್ ಬಳಿ ತನ್ನ ಸ್ನೇಹಿತರನ್ನು ಮಾತನಾಡಿಸಿ ತನ್ನ ಗ್ರಾಮಕ್ಕೆ ತೆರಳುವಾಗ ಸ್ವಾಮೀಜಿ ಆಸ್ಪತ್ರೆ ಮುಂಭಾಗ ಪಟ್ಟಣದ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಲಾರಿಯೊಂದನ್ನು ತಪಾಸಣೆ ಮಾಡಿ ಸೂಕ್ತ ದಾಖಲೆ ಇಲ್ಲದ ಕಾರಣ ಸ್ಟೇಷನ್ ಬರುವಂತೆ ಪೊಲೀಸ್ ವಾಹನದಲ್ಲಿ ಕೂರಿಸಿಕೊಂಡು ತೆರಳಿದ್ದಾರೆ. ಲಾರಿಯನ್ನು ರಸ್ತೆಯಲ್ಲಿ ಯಾವುದೇ ಇಂಡಿಕೇಟರ್ ಹಾಕದೆ ಬಿಟ್ಟು ಹೋಗಿದ್ದಾರೆ. ಪಟ್ಟಣದಿಂದ ಒಬ್ಬರಿ ಸ್ಕೂಟಿಯಲ್ಲಿ ಬರುತ್ತಿದ್ದ ನಾಗರಾಜು ತುಮಕೂರು ಮಾರ್ಗದಿಂದ ಬರುವ ವಾಹನಗಳ ಬೆಳಕಿಗೆ ರಸ್ತೆಯಲ್ಲಿ ಇಂಡಿಕೇಟರ್ ಹಾಕದೆ ನಿಂತಿದ್ದ ಲಾರಿಗೆ ಗುದ್ದಿದ್ದಾರೆ. ಈ ಅಪಘಾತದ ಬಗ್ಗೆ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಲೋಪದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದರು. ಜನರು ಪಟ್ಟಣದ ರಸ್ತೆಗಳಲ್ಲಿ ಅಡ್ಡದಿಡ್ಡಿ ವಾಹನಗಳನ್ನು ನಿಲ್ಲಿಸುತ್ತಾರೆ. ರಾತ್ರಿ ವೇಳೆ ರಸ್ತೆಯ ಅಕ್ಕಪಕ್ಕದಲ್ಲಿ ನಿಲ್ಲಿಸುವ ವಾಹನಗಳು ಸಿಗ್ನಲ್ ಇಂಡಿಕೇಟರ್ ಹಾಕುವುದಿಲ್ಲ, ಇದರಿಂದ ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗುತ್ತದೆ. ನಿಂತಿದ್ದ ಲಾರಿ ಸಿಗ್ನಲ್ ಪಾರ್ಕಿಂಗ್ ಇಂಡಿಕೇಟರ್ ಹಾಕಿದ್ದರೆ ಈ ಅಪಘಾತ ಆಗುತ್ತಿರಲಿಲ್ಲ. ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ಒಂದು ಪ್ರಾಣ ಹೋಯಿತು. ಲಾರಿ ಚಾಲಕನ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿಯಲ್ಲಿ ವಕ್ಫ್ ಮಂಡಳಿ ಅಧಿಕಾರಿಗಳ ವಿರುದ್ಧ ಗ್ರಾಮ ಪಂಚಾಯತಿ ಸದಸ್ಯರು ಆರೋಪಗಳ ಮೇಲೆ ಆರೋಪ ಮಾಡಿದ್ದಾರೆ. ಜಿಲ್ಲೆಯ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರುಗಮಲ್ಲ ಗ್ರಾಮದ ಹಜರತ್ ಹಮ್ಮಜಾನ್ ಬಾವಜಾನ್ ದರ್ಗಾಗೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ನೂತನ ಅಧ್ಯಕ್ಷರಾದ ಅಬ್ದುಲ್ ಹಜೀಂ ಭೇಟಿ ನೀಡಿದರು. ನಂತರ ಯಾತ್ರಿ ನಿವಾಸ್ನಲ್ಲಿ ಅಲ್ಪಸಂಖ್ಯಾತರಿಗೆ ವಿವಿಧ ಫಲಾನುಭವಿ ಆಧಾರಿತ ಯೋಜನೆಗಳಿಗೆ ಪ್ರಗತಿ ಪರಿಶೀಲನೆ ಬಗ್ಗೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ವಕ್ಫ್ ಮಂಡಳಿಯ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿಯ ಸದಸ್ಯರಾದ ಹನ್ಸರ್ ಖಾನ್, ಹರೀಫ್ ಖಾನ್ ಸೇರಿದಂತೆ ಮತ್ತಿತರ ವಕ್ಫ್ ಅಧಿಕಾರಿಗಳ ವಿರುದ್ಧ ದೂರುಗಳ ಸುರಿಮಳೆ ಸುರಿದರು. ರಾಜ್ಯ ವಕ್ಫ್ ಮಂಡಳಿಯ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿದ್ದಾರೆ. ದರ್ಗಾ ಹುಂಡಿ ತುಂಬಿ ಹೋದರೂ 4-5 ತಿಂಗಳಿಗೆ ಒಂದು ಬಾರಿ ತೆಗೆಯಲು ಮುಂದಾಗುತ್ತಿದ್ದಾರೆ. ದರ್ಗಾ ಬಳಿ ಕಾಂಪ್ಲೆಕ್ಸ್ ನಿರ್ಮಾಣವಾಗಿ ಹಲವಾರು ವರ್ಷಗಳು ಆಗಿದೆ, ಆದರೆ ಅಧಿಕಾರಿಗಳು ಟೆಂಡರ್ ಪ್ರಕ್ರಿಯೆ ಮಾಡುತ್ತಿಲ್ಲ. ಅಂಗಡಿಗಳ ವಿದ್ಯುತ್ ಬಿಲ್ ಹಲವಾರು ವರ್ಷಗಳಿಂದ ಬಾಕಿ ಇದೆ, ಸ್ವಚ್ಛತೆ ಇಲ್ಲ, ನೀರಿನ ಸಮಸ್ಯೆ ತುಂಬಾ ಇದೆ, ಇನ್ನು ಹಲವಾರು ಸಮಸ್ಯೆಗಳು ಇದ್ದು ಅಧಿಕಾರಿಗಳು ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ವಕ್ಫ್ ಮಂಡಳಿಯ ಅಧಿಕಾರಿಗಳ ವಿರುದ್ಧ ಆರೋಪಿಸಲಾಯಿತು. ನಂತರ ನೂತನ ಅಧ್ಯಕ್ಷರಾದ ಅಬ್ದುಲ್ ಹಜೀಂ ವರದಿಗಾರರೊಂದಿಗೆ ಮಾತನಾಡಿ, ರಾಜ್ಯದ ಅಲ್ಪಸಂಖ್ಯಾತರ ರಕ್ಷಣೆ ಹಾಗೂ ಅಭಿವೃದ್ಧಿಯೇ ನನ್ನ ಮುಖ್ಯ ಗುರಿ. ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಸಂಸ್ಥೆಗಳ ಅಭಿವೃದ್ಧಿಗಾಗಿ ನಾನು ಹೆಚ್ಚಿನ ಪ್ರಯತ್ನ ಪಡುತ್ತೇನೆ. ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಹಾಗೂ ದಬ್ಬಾಳಿಕೆ ನಡೆಯುತ್ತಿದೆ. ಈ ಕುರಿತು ನಾನು ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ಜೊತೆ ಚರ್ಚೆ ನಡೆಸಿ ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡುತ್ತೇನೆ ಎಂದರು. ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡಿದ್ದೀನಿ. ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಯಡಿಯೂರಪ್ಪಜಿಯವರು ಈ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಒಂದು ಹುದ್ದೆ ಏನಿದೆ ವಿಶೇಷವಾಗಿ ಅಲ್ಪಸಂಖ್ಯಾತರು ಏನಿದ್ದಾರೆ ಅವರ ರಕ್ಷಣೆ, ಅವರ ಅಭಿವೃದ್ಧಿ, ಈ ಎರಡು ಕೆಲಸ ಮಾಡಬೇಕು. ಅಲ್ಪಸಂಖ್ಯಾತರ ಸಂಸ್ಥೆಗಳು ಸಾಕಷ್ಟಿವೆ. ಆ ಸಂಸ್ಥೆಗಳ ಮೇಲೆ
ನಿಗಾ ವಹಿಸಿ ಅಲ್ಲಿ ಏನು ಸವಲತ್ತುಗಳು ಅಲ್ಪಸಂಖ್ಯಾತರಿಗೆ ಸಿಗಬೇಕಾಗಿದೆ ಅದು ಸಿಗ್ತಾ ಇದೆಯೋ ಇಲ್ಲವೋ ಅಂತ ನೋಡುವಂಥ ಮೇಲ್ ವಿಚಾರಣೆ ಮಾಡುವಂಥ ಜವಾಬ್ದಾರಿ ನನ್ನ ಮೇಲೆ. ಹಾಗಾಗಿ ಇದು ಒಂದು ಸಂಸ್ಥೆ, ಇದು ಒಂದು ಪವಿತ್ರ ಸಂಸ್ಥೆ. ನಾನು ಎರಡನೇ ಬಾರಿ ಬರ್ತಾ ಇದ್ದೆ, ಮೊದಲು ನಾನು ಪೊಲೀಸ್ನಲ್ಲಿದ್ದಾಗ ಬಂದಿದ್ದೆ, ಈಗ ಎರಡನೇ ಬಾರಿ ಬರ್ತಾ ಇದ್ದೀನಿ. ನೋಡಿದಾಗ ಜನರಿಗೆ ಅವರ ಸಮಸ್ಯೆ ಕುಂದುಕೊರತೆಗಳು ಕೇಳಿದ್ದೀನಿ. ಮೊದಲನೇ ಪ್ರಾಬ್ಲಮ್ ಇಲ್ಲಿ ನೀರಿನ ಪ್ರಾಬ್ಲಮ್ ಇದೆ. ಅದಕ್ಕೆ ನಾನು ನನ್ನ ಜೊತೆಯಲ್ಲಿ ಏನಮ್ಮ ಅಡ್ಮಿನಿಸ್ಟ್ರೇಟರ್ ಕರ್ಕೊಂಡ್ಬಂದಿದ್ದೀನಿ, ಅವರು ಕೆಲವು ಸಮಸ್ಯೆಗಳು ಹೇಳಿದ್ದಾರೆ, ಅದಕ್ಕೆ ನಾನು ಒಂದು ಪರಿಹಾರ ಖಂಡಿತ ಹುಡುಕ್ತೀನಿ ಅಂತ ಹೇಳಿದ್ದೀನಿ. ಸದ್ಯದಲ್ಲಿ ನಮ್ಮ KMDC MD ಅವ್ರಿಗೆ ಮತ್ತು ವಕ್ಫ್ ಅಧಿಕಾರಿ CEO ನಾನು ಅವ್ರದ್ದು ಒಂದು ಅಧಿಕಾರಿಗಳ ತಂಡ ಒಂದು ದಿವಸ ಇಲ್ಲಿ ಹೋಗಬೇಕು, ಜನರ ಮಧ್ಯ ಕೂತ್ಕೋಬೇಕು, ಅವ್ರ ಸಮಸ್ಯೆಗಳು ಕೇಳಬೇಕು, ಅದಕ್ಕೊಂದು ಪರಿಹಾರ ದೊರಕಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ಫ್ ಅಧಿಕಾರಿಯಾದ ನವೀದ್ ಪಾಷಾ, ಮಹ್ಯುದ್ದೀನ್ ಪಾಷಾ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ತಿಪಟೂರಿನಲ್ಲಿ UGD ಕಳಪೆ ಕಾಮಗಾರಿ ವಿರೋಧಿಸಿ ನಾಗರಿಕರು ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಿದರು. ತಿಪಟೂರು ನಗರದ ಗೊರಗೊಂಡನಹಳ್ಳಿಯಲ್ಲಿ ನಿರ್ಮಿಸುತ್ತಿರುವ UGD ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಈ ಬಗ್ಗೆ ನಗರಸಭೆ ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳಿಗೆ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ನಿವಾಸಿಗಳು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು. ಈ ವೇಳೆ ಗೊರಗೊಂಡನಹಳ್ಳಿ ಕಾಲೋನಿ ನಿವಾಸಿ ಉಮೇಶ್ ಮಾತನಾಡಿ, UGD ಚೇಂಬರ್ ನಿರ್ಮಿಸಲು ಕಾಲೋನಿಯ ಮುಖ್ಯ ರಸ್ತೆಯ ಮುಂಭಾಗದಲ್ಲಿ ಗುಂಡಿ ತೋಡಿದ್ದು ಕಾಲೋನಿಯ ಜನರು ಓಡಾಡಲು ಕಷ್ಟವಾಗಿದೆ. UGD ಚೇಂಬರ್ ನಿರ್ಮಾಣದಲ್ಲಿ ಕಳಪೆ ಗುಣಮಟ್ಟದ ವಸ್ತುಗಳನ್ನು ಬಳಸುತ್ತಿದ್ದು ಕಡಿಮೆ ಪ್ರಮಾಣದಲ್ಲಿ ಸಿಮೆಂಟ್ ಬಳಸಲಾಗಿದೆ. ನಿರ್ಮಾಣ ಮಾಡಿರುವ ಚೇಂಬರ್ನಲ್ಲಿ ಚೇಂಬರ್ನ ಅರ್ಧದಷ್ಟು ಮಣ್ಣು ತುಂಬಿದ ಮೇಲೆ ಪ್ಲಾಸ್ಟಿಂಗ್ ಮಾಡಲಾಗುತ್ತಿದೆ. ಈ ಬಗ್ಗೆ ಇಂಜಿನಿಯರ್ ಗಮನಕ್ಕೆ ತಂದರೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಕಾಮಗಾರಿಯಿಂದ ಕಾಲೋನಿಗೆ ಕುಡಿಯುವ ನೀರು ಇಲ್ಲದಂತಾಗಿದ್ದು ಸುಮಾರು 1 ಕಿಲೋಮೀಟರ್ ದೂರದಿಂದ ನೀರನ್ನು ಹೊತ್ತು ತರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳಪೆ ಕಾಮಗಾರಿ ಮಾಡಿರೋದು, ಶಾಶ್ವತ ಮಾಡಿಲ್ಲ. ಆ ಕಟ್ಟಡ ಕಟ್ಟಿರ್ತಕ್ಕಂಥದ್ದು, ಈಗಿನ ಮರಿರ್ತಕ್ಕಂಥದ್ದು ಕೆಳಗಡೆ ಗ್ರೌಂಡಿಗೆ ಬರೇ ಮಣ್ಣು ತುಂಬಿ ಮೇಲ್ಗಡೆ ಅರ್ಧಕ್ಕೆ ಸಿಮೆಂಟ್ ಪ್ಲಾಸ್ಟ್ ಮಾಡಿದ್ದಾರೆ, ಕೆಳಗಡೆ ಮಾಡೇ ಇಲ್ಲ. ಯಾವುದೇ ಕಾರಣದಿಂದವ ಇದು ಕೆಲಸ ಸರಿ ಇಲ್ಲ. ಇದು ಮಾಡಿರ್ತಕ್ಕಂಥದ್ದು ಶುದ್ಧ ಮೋಸ. ಆದ್ದರಿಂದವ ದಯವಿಟ್ಟು ಈ ಇದನ್ನು ಸರಿಯಾದ ರೀತಿ ಕಾಮಗಾರಿ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ಈ ಕೆಲಸ ಮಾಡಿ ಸುಮಾರು ದಿವಸ ಆದ್ರೂ ಈ ಗುಂಡಿ ಮುಚ್ಚಿಲ್ಲ. ಸುಮಾರು ಜನ ಮಕ್ಕಳು ಯುವಕರು ಎಲ್ಲ ಬಿದ್ದು ಹೋಗಿದ್ದಾರೆ, ಹೆಂಗಸರು ಬಹಳ ತೊಂದರೆ ಪಡ್ತಾ ಇದ್ದಾರೆ. ಆದ್ರಿಂದ ದಯವಿಟ್ಟು ಈ ಇದನ್ನ ನೀವು ತಮ್ಮ ಗಮನಕ್ಕೆ ತಗೊಂಡು ಮುಂದಿನ ಕ್ರಮ ತೆಗೆದುಕೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಸರ್. ಕೂಡಲೇ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕಳಪೆ ಕಾಮಗಾರಿಯನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಕಾಲೋನಿಯ ನಿವಾಸಿಗಳು ಭಾಗವಹಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.